ಶಾಂತಿಪುರದ ಹಾಗೆ ಇದ್ಯಾವುದೋ ಪಂಚವರ್ಣದ ಗಿಣಿ. ಸಾನ್ಭೋಗ್ರೆ ಹೊಸದಾಗಿ ಬಂದಿಲ್ವ ಎಡ್ಮೇಸ್ಟ್ರು, ಅವನ ಅರ ಗಿಣಿ. ಅರ ಗಿಣಿ ನಾವೇನಾದ್ರೂ ಅರ್ಧ ರಾತ್ರಿ ಕರೆದ್ರೆ ಬರ್ತದೋ ಅಥವಾ ಕುಕ್ತದೋ? ನಿಮ್ಗೇನ್ ಮನ ಮರೆಯೋದಿಲ್ವ? ಗಂಡು ಮನ್ಸಿಗೆ ಆಸೆ ಹೆಚ್ಚಾದಾಗ ನಾ ಮರುವಾದ ಮೇಲೆ ಅಷ್ಟು ನಿಗಾ ಇರಕ್ಕಿಲ್ಲ ಕಣ್ಣಮ್ಮಣಿ. ಇಷ್ಟಕ್ಕೂ ಇದು ಶಾಂತಿಪುರ, ಇಲ್ಲಿ ಮಾನ ಮರುವಾದೆ ಎಲ್ಡು ನಮ್ ಚೇರ್ಮನ್ ಎಲ್ಡು ಚಡಾವಿದ್ದಂಗೆ. ಅವ್ರಿಗೆ ನಾನು ಬಲಗೈ, ಇವನು ಎಡಗೈ, ಈ ಸಾನ್ಭೋಗ್ರು ಮಧ್ಯದ ಕೈ. ಮಾತಾಡಿಸಿದಾಗ ಎತ್ತಿ ಎದೆ ಗೊದ್ದು ಮೈ ಮುಟ್ಟಿದಾಗ ಒತ್ತಿ ಮುತ್ಕೊಂಡ ಹೆಣ್ಣುಗಳು ಅಂದ್ರೆ ನಮಗೆ ಬಲಮೋಜು ಮೋಜು ಮೋಜು. ನನಗೇನು ಹೋಗಿಲ್ಲ. ವರುಣ, ನಿನ್ ಜಮೀನ್ ವಿಷಯ ಏನ್ ಮಾಡ್ತೀನಿ ಅಂತ ಹೇಳಿದ್ರು ಚೇರ್ಮನ್ರು? ಏನಾದ್ರೂ ಒಂದ್ ಇತ್ಯರ್ಥ ಮಾಡ್ತೀನಿ ಅಂತ ಹೇಳಿದ್ರು ಗೌಡ್ರೆ. ಹೌದಾ? ಹೇಗ್ ಇತ್ಯರ್ಥ ಮಾಡಿದ್ರು ಒಳ್ಳೇದು ಕಣಪ್ಪ ಎಲ್ರು ಗೊತ್ತು. ಯಜಮಾನ್ರ, ಇವರೆಲ್ಲ ನಿಮ್ ಮಕ್ಕಳ? ಓ, ನಮ್ಮ ಹಳ್ಳಿ ಐಕ್ಲೆ. ಯಾಕೆ, ಏನಾಯ್ತು? ನೀವು ಬೀಡಿ ಸೇದ್ ಬಿಸಾಕಿದ್ರೆ ಅದನ್ನ ತಗೊಂಡ್ ಸೇರ್ತಾ ಇದಾರೆ. ಏಯ್ ಅಲ್ಕ, ನನ್ ಮಕ್ಕಳ ಹೋಗ್ಲಿಂದ ಬದಿತ್ತೆ ನೋಡಿ, ಹೋಗ್ಲ. ಮಾನ ಎಲ್ಲ ಮರುವಾದಿ ಇಲ್ಲ. ಇದೆಲ್ಲ ಮಕ್ಕಳಿಗೆ ಬೈದ್ರು ಬರಲ್ಲ. ನಾಳೆಯಿಂದ ಮಕ್ಕಳನ್ನ ಸ್ಕೂಲ್ ಕಳ್ಸ್ಕೊಡಿ. ಅಕ್ಷರ ಜ್ಞಾನ ಬಂದ್ರೆ ಇಂಥ ನಡವಳಿಕೆಗಳೆಲ್ಲ ಸರಿ ಹೋಗುತ್ತೆ. ಅಟ್ಟಿ ಕೆಲಸ ಎಲ್ಲ ಬಿಟ್ಬಿಟ್ಟು ಈ ಸ್ಕೂಲಿಗೆ ಕಳಿಸ್ಬೇಕಾ? ಈ ಸ್ಕೂಲಿಗೆ ಕಳಿಸ್ಬೇಕಂತ ಈ ಸ್ಕೂಲಿಗೆ ನಮ್ಮ ಹತ್ರ ಹೇಳ್ದಂಗೆ ಇನ್ಯಾರತ್ರ ಹೇಳ್ಬೇಡ. ನೀನು ಈ ಊರಿಗೆ ಹೊಸ ಮೇಷ್ಟ್ರು ಅಂತ ಕಾಣ್ತಾ ಐತೆ. ಇದು ಶಾಂತಿಪುರ. ನಾಳೆಯಿಂದ ಹುಡುಗರನ್ನ ಸ್ಕೂಲ್ ಕಳಿಸ್ಬಿಟ್ರೆ ನಮ್ಮ ಆರಂಭ ನೋಡ್ಕೊಳ್ಳೋರು ಯಾರು? ನೀವು ಬಂದರೆ ಆರಂಭ ಮಾಡಕ್ಕೆ ಹೆಮ್ಮೆ ನೋಡಿ ಹೋಗಿ ಬರೆಯಾಗ್ಲೆ. ಮತ್ತೆ ಮತ್ತೆ ಹೇಳುತ್ತಿದ್ದೀರಿ ಸರ್, ನೀವು ಮಾಡ್ತಿರೋ ಪ್ರಯತ್ನ ನೀರಿನಲ್ಲಿ ಬೆರಳದ್ದಿ ತೀವ್ರ ಹಾಗೆ. ಒಂದು ಉಪಾಯ ಇದೆ ಮೇಷ್ಟ್ರೆ. ಏನು? ಅದಾದ್ರೆ ಬೊಮ್ಮನಹಳ್ಳಿ ಕಿಂದಿರಿಜೋಗಿ ಹಿಂದೆ ಇಲಿಗಳ ಹಿಂದೆ ಬಂದ ಹಾಗೆ ನಿಮ್ ಹಿಂದೆ ನಮ್ಮೂರಿನ ಹುಡುಗರ ದಂಡೇ ಬರುತ್ತೆ. ಈ ಉಪಾಯ ಹೇಳದಲ್ಲ, ಹೇಗಿದೆ ಮಂಡೆ? ನಿಮ್ ಮಂಡೆ ಬಗ್ಗೆ ಹೇಳ್ತಿರಲ್ರಿ, ಉಪಾಯ ಹೇಳಿ. ಹೌದಲ್ಲ, ಹೇಳಿಲ್ಲ. ಅಲ್ಲಿ ಆ ಕೊನೆ ಮನೆ ಮುಂದೆ ಉಯ್ಯಾಲೆ ಆಡ್ತಾ ಇದಾರಲ್ಲ. ಅವ್ರಿಗೂ ನಮ್ ಚೇರ್ಮನ್ಗೂ ಸ್ವಲ್ಪ ಅಫೆಕ್ಷನ್. ಅಫೆಕ್ಷನ್ ಏನು ಬಂತು ಅವ್ರಿಗೂ ನಮ್ ಚೇರ್ಮನ್ಗೂ ಕನೆಕ್ಷನ್ನು ಅನ್ನಿ. ಅವ್ರ ಮಕ್ಕಳನ್ನ ನೀವು ಸ್ಕೂಲ್ ಬರೋ ಹಾಗೆ ಮಾಡಿ ಸಹಿ ಎನ್ನಿಸ್ಕೊಂಡ್ರೆ ನಾವೆಲ್ಲ ಸೇರಿ ನಿಮ್ಗೆ ಜೈ ಅಂತೀವಿ. ಹೆಡ್ ಮಾಸ್ಟರ್, ನೀವು ಆ ಹೆಡ್ ಹತ್ರ ಗೆದ್ರೆ ಮತ್ತೆ ಇಡುವ ಮಾತೇ ಇಲ್ಲ. ನಡೀವಿ, ನಾವೆಲ್ಲ ಸೇರಿ ಪ್ರಯತ್ನ ಮಾಡೋಣ. ನಾವಾ? ನಾವಾಗ್ಲೇ ಆ ಕ್ಷೇತ್ರದಲ್ಲಿ ತೋತ್ಬಿಟ್ಟಿದ್ದೀವಿ. ಬರೀ ಸೋಲೋದೇನು ಬಂತು ದೇವಣಿನೇ ಕರ್ಕೊಂಬಿಟ್ಟಿದ್ದೀವಿ. ನೀವು ಸ್ವಲ್ಪ ನುಕ್ಕು ನೋಡಿ. ನಮಸ್ಕಾರ. ನಮಸ್ಕಾರ. ನಾನು ಈ ಊರಿಗೆ ಹೊಸದಾಗಿ ಬಂದಿರೋ ಹೆಡ್ ಮಾಸ್ಟರ್. ಗೊತ್ತು, ಅಟ್ಟಿ ಮುಂದೆ ನಿಂತ್ಕೊಂಡು ಮಾತಾಡೋದು ಚೆಂದಾಗಿರಕ್ಕಿಲ್ಲ. ಒಳಗ್ ಬನ್ನಿ, ಅಲ್ಲಿ ಮಾತಾಡುವ. ಹೆಟ್ಟಿಲಿ ಎಡವಿ ಎಡವಿ ಕೊನೆಗೂ ಕಾದಿನೇ ಬಾಂಡಿ ಲವಕ್ಕಿಡಿದ್ರು. ಎಡ್ಡಿಲಿ ಅಲ್ಲ ಅದು. ಬಂದೆ ಮಜ್ಜಿಗೆ ಕುಡಿದು ದಣ ಮಾಡಿಸ್ಕೊಳ್ಳಿ. ಈಗ ಹೇಳಿ ಏನ್ ಬಂದಿದ್ದು? ನೋಡಿಮ್ಮ, ನಿಮ್ ಮಕ್ಕಳನ್ನ ನೀವು ಶಾಲೆಗೆ ಕಳ್ಸಿಕೊಟ್ರೆ ಚೇರ್ಮನ್ರು ಊರಿನ ಮಕ್ಕಳನ್ನೆಲ್ಲ ಕಳ್ಸಿಕೊಡ್ತಾರೆ ಅಂತ ಎಲ್ರು ಹೇಳ್ತಾ ಇದ್ದಾರೆ. ನೀವು ದೊಡ್ಡ ಮನ್ಸ್ ಮಾಡಿ ಮಕ್ಕಳನ್ನ ಕಳ್ಸಿಕೊಟ್ರೆ ಶಾಂತಿಪುರದ ಮಕ್ಕಳು ವಿದ್ಯಾವಂತರಾಗ್ತಾರೆ. ನನ್ ಮಕ್ಕಳ ಏನೋ, ನಿಮ್ಮಿಂದಾದ್ರೂ ನನ್ನ ಹೊಟ್ಟೆಯಲ್ಲಿ ನಾಲ್ಕು ಮಕ್ಕಳಾದ್ರೆ ದಿನಾ ನಿಮ್ಮ ಸ್ಕೂಲ್ಗೆ ನಾನೇ ಕರ್ಕೊಂಬರ್ತೀನಿ. ಏನ್ ಯೋಚನೆ ಮಾಡ್ತಿದ್ದೀರಿ? ಬನ್ನಿ.
ಹೋಗ್ತದೆ.